Subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಂದರೆ ವೈಟ್ ರಾಡಿ ಸ್ಯಾಲಡ್ ಮೂಲಂಗಿ ಸ್ಯಾಲಡ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ವೈಟ್ ನೋಡಿ ಫ್ರೆಶ್ ರಾಡಿ ತೋರಿಸಿದ್ದೀನಿ. ಚೆನ್ನಾಗಿ ಅದನ್ನು ಗ್ರೇಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂಚೂರು ಸಾಲ್ಟ್ ಹಾಕಿಬಿಟ್ಟು ಅದರದ್ದು ರಸ ಎಲ್ಲ ಅದು ಒಂಥರ ಘಾಟಿರುತ್ತಲ್ಲ ರಸನೆಲ್ಲ ತೆಗೀರಿ. ಚೆನ್ನಾಗಿ ಹಿಂಡಿ ತೆಗೆದುಬಿಟ್ಟು ಬೌಲ್ಗೆ ಹಾಕಿ ಅದನ್ನು ನೋಡಿ ಇವಾಗ ಬೌಲ್ಗೆ ಹಾಕಿ ಈಗ ಅದಕ್ಕೆ ಕಾಲು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದೆರಡನ್ನೂ ಒಟ್ಟಿಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ರಸ ಅದರದ್ದು ತಾಗಲಿ ಅದಕ್ಕೆ ಎಲ್ಲದಕ್ಕೂ. ರೆಡಿಷ್ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಈಗ ಅದಕ್ಕೆ ಆನಿಯನ್ ಕಟ್ ಮಾಡಿರೋದು ಹಾಕ್ಕೊಳ್ಳಿ. 1-4 ಟೀಸ್ಪೂನು ಟೊಮೆಟೊ ಹಾಕ್ಕೊಳ್ಳಿ. 1/3 ಕಪ್ಪು ಸಪೂರ ಕಟ್ ಮಾಡಿರೋದು. ಮತ್ತು ರೋಸ್ಟೆಡ್ ಪೀನಟ್ ಪೌಡ್ರು ಕಡಲೆಕಾಯಿ ಬೀಜದ ಪುಡಿ ಹಾಕ್ಕೊಳ್ಳಿ. ಒಂಚೂರು ಸಕ್ಕರೆ ಹಾಕ್ಕೊಳ್ಳಿ ಟೇಸ್ಟ್ಗೆ. ಲೆಮನ್ ಜ್ಯೂಸ್ ಲಿಂಬೆಹಣ್ಣಿನ ಜ್ಯೂಸ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಸ್ಪೂನಿಂದ ಮಿಕ್ಸ್ ಮಾಡಿ ಪೂರ್ತಿ ಕಂಪ್ಲೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ ಈಗ ನೋಡಿ ಎಲ್ಲ ಚೆನ್ನಾಗಿ ಕಂಬೈನ್ ಆಯಿತು. ಸಣ್ಣ ರೆಸಿಪಿ ಇದು, ಗೊತ್ತಾಯ್ತಾ? ಈಗ ಕೊರಿಯಂಡರ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ತೋರಿಸಿದ್ದೀನಿ, ಇದು ಯೋಗರ್ಟ್ ಅಂದರೆ ಮೊಸರು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ನಾನು ಹಾಕಲಿಲ್ಲ. ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೊತ್ತಂಬರಿ ಸೊಪ್ಪನ್ನ ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಗ್ಗರಣೆ ನೋಡಿ ಏನೇನು ಬೇಕು ಅಂತ ಎಲ್ಲ ಇಟ್ಟಿದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1/4 ಟೀಸ್ಪೂನ್ ಮಸ್ಟರ್ಡ್ ಹಾಕಿ ಅದು ಚಟಪಟ ಅನ್ನತ್ಲು ಅದಕ್ಕೆ ಒಂದು ಕೆಂಪಿನಸ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹಿಂಗು ಪುಡಿ ಹಾಕಿ 1 ಪಿಂಚಷ್ಟು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈ ಸೀಸನಿಂಗನ್ನು ಇವಾಗ ನಾವು ರೆಡಿ ಇಟ್ಟಿದ್ದೇವಲ್ಲ ಆ ಸ್ಯಾಲಡ್ಗೆ ಹಾಕ್ಕೊಳ್ಳಿ. ಮತ್ತು ಹಾಗೆ ಸ್ಪ್ರೆಡ್ ಮಾಡಿ ಅದರ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಮ್ಮಿ ಸ್ಯಾಲಡ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೂಲಂಗಿ ಸ್ಯಾಲಡ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಅದನ್ನು ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಮೊಸರಿನ ಜೊತೆಗೆ ಎಂಜಾಯ್ ಮಾಡೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ದಯಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸೀ ಯು ಲೇಟರ್.